ಕೂಡ ಯಾರು ಎಲ್ಲಾ ಕಡೆ ಕೊಡದೇ ಕುಳಿತಾರೆ. ಈಗ ಅಕ್ಕಿ ಕೊಡೋಣ ಅಂತ ಹೇಳ್ತಾ ಇದಾರೆ. ದುಡ್ಡು ಬಗ್ಗೆ ನಾವೇನ್ ದುಡ್ಡು ಕೇಳಿ, ನಾವು ದುಡ್ಡು ಕೊಡ್ರಿ ನಾವು ಯಾವ್ದು ಕೇಳಿಲ್ಲ. ನಮ್ಗೆ ಮಾಮೂಲಿ ಅಕ್ಕಿ ಕೊಡ್ತಿರೋ ಅಕ್ಕಿ ಕೊಟ್ಟು ಸಾಕು. ದುಡ್ಡು ಕೊಟ್ಟರು ಕುಡಿತಾರೆ, ಕೊಡದೆ ಆದ್ರೂ ಕುಡಿತಾರೆ. ಅವರು ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಇನ್ನು ಈಗ ಅವ್ರು ಎತ್ತಾಡ್ತಾರೆ, ಈಗ ಅವರು ಎತ್ತಾಡ್ತಾರೆ, ಇವರು ಎತ್ತಾಡ್ತಾರೆ. ಇನ್ನು 8 ತಿಂಗಳಾಗಿಲ್ಲ, ಅಲ್ಲಿ ಇನ್ನು ಸರ್ಕಾರ ಇನ್ನು ಸರಿಯಾಗಿ ನಡೆಸ್ತಾ ಇದು ಮಾಡಿ ಅಲ್ಲಿ ಅವ್ರು ಎತ್ತಾಡ್ತಾರಪ್ಪ, ಏನ್ ಮಾಡಕ್ಕಾಗತ್ತ? ಟ್ಯಾಕ್ಸಿ ನೋಡ್ಬೇಕು ಇನ್ನು ಏನೇನ್ ಮಾಡೋರು. ಎಲ್ಲ ಯಾರು ಬಂದ್ರು ಮಾಡ್ತಾರೆ, ಎಲ್ಲ ಬಂದ್ರು ಮಾಡ್ತಾರೆ. ಬಿಜೆಪಿ ಸರ್ಕಾರ ಬಂದ್ರು ಮಾಡ್ತಾರೆ. ಕೊಟ್ರು ಒಂದೇ, ದುಡ್ಡು ಕೊಟ್ರು ಒಂದೇ. ಕುಡಿಯಾರು ಎಲ್ಲಾ ಕಡೆನೂ ಕುಡ್ದೆ ಕುಡಿತಾರೆ, ಕೊಟ್ಟರು ಕುಡಿತಾರೆ, ಕೊಡದೆ ಆದ್ರೂ ಕುಡಿತಾರೆ. ಅಕ್ಕಿ ಮಾರ್ಬಿಟ್ಟು ದುಡ್ಡು ಕುಡಿಯಲ್ಲ ಅನ್ನೋದ್ಕೇನು ಸಾಕ್ಷಿ? ಅದ್ರ ಬದಲು ದುಡ್ಡು ಕೊಟ್ರೆ ಉಪಯೋಗಿಸ್ಕೊಳ್ಳೋರು ಉಪಯೋಗಿಸ್ಕೋತಾರೆ. ಯಾವ್ದು ಕೊಟ್ರು ಒಳ್ಳೇದೇನೆ, ಅದ್ರ ಬದಲು ಇದು ಕೊಡ್ತಾವ್ರ ಅಷ್ಟೇನೆ. ಕಾಸು ಕೊಟ್ಟರು ಸಿಗ್ಲಿಲ್ಲ ಅಂದಾಗ ಕಾಸು ಕೊಡ್ತಾವ್ರ ಅಷ್ಟೇನೆ. ಎರಡರಲ್ಲಿ ಒಂದು ಯಾವ್ದು ಕೊಟ್ಟರು ಒಂದೇನೆ. ಒಟ್ನಲ್ಲಿ ಹೆಲ್ಪು ಹೆಲ್ಪೇನೆ. ಬಂದೇ ಬರುತ್ತೆ, ಖಂಡಿತ ಬರುತ್ತೆ, ತಲುಪಿಸ್ತಾರೆ. ಲೇಡೀಸ್ಗಳನ್ನ ಕೇಳಬೇಕು, ಲೇಡೀಸ್ಗಳನ್ನ ಕೇಳಬೇಕು ನೀವು. ನಮ್ಗೇನು ಅನ್ಸಿಲ್ಲ, ಬೇರೆಯವ್ರಿಗೆ ಅನ್ಸಿರ್ಬೋದೇನೋ, ನಮ್ಗಂತೂ ಅನ್ಸಿಲ್ಲ. ಆಗುತ್ತೆ, ಬರಬೇಕು ಅಂತಲೇ ಮಾಡ್ತಾ ಇರೋದು, ಬರುತ್ತೆ. ಯಾವ ಜನ ತೀರ್ಮಾನ ಮಾಡ್ತಾರೆ, ಡೌಟು ನೆಕ್ಸ್ಟ್ ಬರೋದು. ಅವ್ರದ್ದೇನು ಮಾಡ್ತಾರೆ ಅಂದ್ರೆ ನಮ್ಗೇನು ಸದ್ಯ ಕಾಣ್ತಾ ಇಲ್ಲ. ಹೊರಗಡೆ ಅವ್ರಿಗೆ ಸೇಟುಗಳ್ಗೆ ಅವ್ರಿಗೆ ಇವ್ರಿಗೆ ಏನಾರು ಆಗಿರ್ಬೋದು, ಉತ್ತಮ ಕಮರ್ಷಿಯಲ್ ಆಗಿ ಮಾಡ್ಕೊಂಡ್ರೆ ರೈತ ವರ್ಗಕ್ಕೆ ಏನಾಗಿಲ್ಲ, ಏನು ಮಾಡಿಲ್ಲ. ಬಡವ್ರಿಗೇನು ಮಾಡಿಲ್ಲ, ಮಾಡ್ಬೋದಪ್ಪ, ಏನಾರು ಮಾಡ್ಬೋದಾಯ್ತು, ಏನು ಮಾಡಿಲ್ವಲ್ಲ. ರಾಸಗೊಬ್ಬರ ಬೀಜ ಇವೆಲ್ಲ ಸಾಕಷ್ಟು ಸಪ್ಲೈ ಮಾಡ್ಬೋದಾಯ್ತು, ಅಂತದೇನು ಮಾಡಿಲ್ವಲ್ಲ. ಗ್ಯಾಸ್ ಪೆಟ್ರೋಲ್ ಪ್ರತಿಯೊಂದು ಜಾಸ್ತಿ ಮಾಡೋಲ್ಲ, ಜಾಸ್ತಿ ಮಾಡದಪ್ಪ, ಯಾವುದೂ ಇಲ್ಲ. ಹಂಗಾಗ್ಬಿಟ್ರ ಅಕ್ಕಿ ಬದಲು ದುಡ್ಡು ಕೊಡ್ರೆ ಅದು ಹಂಗೂ ಆಯ್ತದ, ಹಿಂಗೂ ಆಯ್ತದ, ಎರಡೂ ಆಯ್ತು, ಏನು ಮಾಡೋಕ್ಕಾಗಲ್ಲ. ಹಾ, ಎರಡೂ ಒಳ್ಳೇದಾಯ್ತು, ಹಿಂಗಾಯ್ತು. ಅವ್ರು ಪ್ರಯತ್ನ ಮಾಡೋದ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಇನ್ನು ಈಗ ಅವ್ರದ್ದು ಎತ್ತಾಡ್ತಾರೆ, ಈಗ ಅವರು ಎತ್ತಾಡ್ತಾರೆ, ಇವರು ಎತ್ತಾಡ್ತಾರೆ. ಇನ್ನು 8 ತಿಂಗಳಾಗಿಲ್ಲ, ಅಲ್ಲಿ ಇನ್ನು ಸರ್ಕಾರ ಇನ್ನು ಸರಿಯಾಗಿ ನಡೆಸ್ತಾ ಇದು ಮಾಡೇ ಇಲ್ಲ. ಅಲ್ಲಿ ಅವ್ರು ಎತ್ತಾಡ್ತಾರಪ್ಪ, ಏನ್ ಮಾಡಕ್ಕಾಗತ್ತ? ಹಂಗೂ ಆಯ್ತದೆ, ಹಿಂಗೂ ಆಯ್ತದೆ, ಅವ್ರು ಎತ್ತಾಡ್ತಾರೆ, ಇವ್ರು ಎತ್ತಾಡ್ತಾರೆ. ನಾವು ಭರವಸೆ ಇದೆ ಮಾಡ್ತಾರೆ ಅಂತ, ಭರವಸೆ. ಇನ್ನು ನೋಡ್ಬೇಕು, ಎತ್ತೆ ಮಾಡಿ ನೋಡ್ತಾರೆ. ಇನ್ನು ಇನ್ನು ಒಂದು ತಿಂಗಳಾಗದೆ ಆಮೇಲೆ ಇನ್ನು ಆಮೇಲೆ ಏನಾಯ್ತದ ನೋಡ್ಬೇಕು. ಬಸ್ಗೆ ಮಹಿಳೆಯರಿಗೆ ಯೂಸ್ ಆಯ್ತಾ? ದೇವ ಎಲ್ಲ ದೇವರು ಇದು ದೇವಸ್ಥಾನ ಪಾಸ್ತಾನ ಯಾವ್ದು ಬಿಡ್ತಾ ಇಲ್ಲ, ನೋಡ್ತಾವ್ರೆ ಅವ್ರು ಫ್ರೀ ಅಂತವ, ಏನ್ ಮಾಡಕ್ಕಾಗತ್ತ? ತರ್ಬೋದಾಯ್ತು ಇವ್ರು ಇದು ಇದ್ರ ಬದ್ಲು ಯಾವ್ದಾರು ಮಾಡ್ಬೋದಾಯ್ತು. ಇವ್ರು ಏನಾರ ಈ ಸ್ಕೂಲ ಸ್ಕೂಲ ಮಾಡ್ಬೋದಾಯ್ತು, ಸಾಕಾಗಿತ್ತು, ಮಾಡ್ಬೋದು. ಸರ್ಕಾರ ಈ ಅಕ್ಕಿಯ ವಿಚಾರ ಇರ್ಬೋದು, ಬಸ್ನ ವಿಚಾರ ಇರ್ಬೋದು, ಇದರಿಂದ ಸರ್ಕಾರಕ್ಕೆ ಪ್ಲಸ್ ಆಗಿದೆಯಾ ಮೈನಸ್ ಆಗಿದೆ? ಪ್ಲಸ್ ಆಗಿದೆ. ಯೋಜನೆಗಳು ಕೊಟ್ಬಿಟ್ಟು ಅದಕ್ಕೆ ಫ್ರೀ ಫ್ರೀ ಅಂತ ಕೊಟ್ಬಿಟ್ಟು ಲಾಸ್ಟ್ ಟ್ಯಾಕ್ಸ್ ರೇಟ್ ಎಲ್ಲ ಜಾಸ್ತಿ ಮಾಡಿ ನಮ್ಮ ತಲೆ ಮೇಲೆ ಟ್ಯಾಕ್ಸ್ ನೋಡ್ಬೇಕು ಇನ್ನು ಏನೇನು ಮಾಡೋರು. ಎಲ್ಲ ಯಾರು ಬಂದ್ರು ಮಾಡ್ತಾರೆ, ಎಲ್ಲ ಬಂದ್ರು ಮಾಡ್ತಾರೆ, ಬಿಜೆಪಿ ಸರ್ಕಾರ ಬಂದ್ರು ಮಾಡ್ತಾರೆ. ಹಂಗಂತಾರೆ ಈ ದಳದು ಬಂದಿದ್ರೆ ಅದು ಅವರು ಹಂಗೆ ಮಾಡೋರು, ಇವರು ಹಿಂಗೆ ಮಾಡೋರು, ಎಲ್ಲ ಹಂಗೆ. ಯಾರು ಏನು ಇಲ್ಲ, ಅವ್ರು ಇವ್ರದ್ದು ಎತ್ತಾಡ್ತಾರೆ, ಅವ್ರು ಅವ್ರದ್ದು ಎತ್ತಾಡ್ತಾರೆ. ಹಿಂಗಾಯ್ತು ಮೇಡಮ್ರೆ.
ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ? ನಮ್ಗೆ ನಂಬಿಕೆ ಇದೆ. ಈಗ ಅಕ್ಕಿ ಕೊಡಲ್ಲ ಅಂತ ಹೇಳ್ತಾ ಇದಾವ್ರೆ. ಈಗ ಅಕ್ಕಿ ಕೊಟ್ರೆ ನಮ್ಗೆ ಅವಶ್ಯ ಅನುಕೂಲ ಆಗೋದು. ಈಗ ಅಕ್ಕಿ ಇಲ್ಲ ಅಂದ್ರೆ ನಮ್ಗೆ ತೊಂದರೆ ಆಯ್ತದೆ. ದುಡ್ಡು ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ದುಡ್ಡು ಬಗ್ಗೆ ನಾವೇನ್ ದುಡ್ಡು ಕೇಳಿ, ನಾವು ದುಡ್ಡು ಕೊಡ್ರಿ ನಾವು ಯಾವತ್ತು ಕೇಳಿಲ್ಲ. ನಮ್ಗೆ ಮಾಮೂಲಿ ಅಕ್ಕಿ ಕೊಡ್ತಿರೋ ಅಕ್ಕಿ ಕೊಟ್ರೆ ಸಾಕು ನಮ್ಗೆ. ಅಂದ್ರೆ ಜನ ಅರ್ಜಿ ಹಾಕ್ತಾ ಇದ್ದಾರೆ ಅಕ್ಕಿ ಬಂದು ಜೋಳ ಅಂತದೇನಾದ್ರೂ ಕೊಡಿ ಅಂತ. ಅದ್ರ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ನಮ್ಗೆ ಅದೇ ಸಾಕು. ನಮ್ಗೇನು ದುಡ್ಡು ಪಡ್ಡು ನಮ್ಗೇನು ಬೇಕಾಗಿಲ್ಲ. ದುಡ್ಡು ಯಾವಾಗ ಬೇಕಾದ್ರೂ ನಾವೇ ಇದು ಮಾಡ್ಕೋಬೋದು. ಅಕ್ಕಿ ನಾವು ಇದು ಮಾಡೋಕ್ಕಾದ್ರೆ ನಮಗೆ ಜಮೀನು ಇಲ್ಲದ ಎಲ್ಗೋದರು. ಆದ್ರಿಂದ ನಮ್ಗೆ ಅಕ್ಕಿ ಬೇಕೇ ಬೇಕು. ದುಡ್ಡು ನಮ್ಗೆ ಕಷ್ಟನೇ ಅದು. ಯಾಕೆಂದ್ರೆ ಈಗ ದುಡ್ಡು ನಾವು ಸಂಪಾದನೆ ಮಾಡ್ತೀವಿ. ಅಕ್ಕಿ ನಾವು ಈಗ ಜಮೀನು ಇರೋರು ಹೆಂಗೋ ಕೊಂಡ್ಕೋತಾರೆ, ಬೆಳಿಕತ್ತಾರೆ. ನಾವು ಜಮೀನು ಇಲ್ಲದವ್ರು ಏನು ಮಾಡೋರು ಕೊಂಡಕದ? ಅದೇ ಈಗ ಹೆಂಗೋ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳೋರಲ್ಲ, ಅಷ್ಟು ಕೊಟ್ಟರು ಸಾಕು ನಮಗೆ. ಒಳ್ಳೇದೇ ಆಗೋದು, ಒಳ್ಳೇದಾಗಲಿ ಅಂತ ನಾವು ಅವು ಇದು ಮಾಡಿರೋದು. ಆದ್ರಿಂದ ನಮ್ಗೆ ಅಕ್ಕಿನೇ ಬೇಕು. ನಮಗೆ ದುಡ್ಡು ಬಗ್ಗೆ ನಾವು ಇದು ಮಾಡ್ಕೋ. ಈಗ ದುಡ್ಡು ಎಷ್ಟಿನ ಕೊಟ್ಬಿಡೋರು ಅಮ್ಮಮ್ಮನ ಒಂದು ವರ್ಷ ಕೊಡ್ತಾರೆ, ಮಾಮೂಲಿ ಇರ್ತಾರೆ ತಾನೇ. ಅಕ್ಕಿನವ್ರು ಮಾಮೂಲಿ ಕೊಟ್ಟೆ ಕೊಡ್ತಾರೆ. ಅಕ್ಕಿಂದ ಕೊಟ್ಟರೆ ಹೆಂಗೋ ಜೀವನನಾರು ಮಾಡ್ತಾರೆ, ಬಡವರು ಬಡವರು ಏನಾರು ಮಾಡ್ತಾರೆ. ಬಾಕಿ ಅವ್ರು ಏನು ಮಾಡೋಕ್ಕದು? ಅದರಿಂದ ನಾವೇನು ದುಡ್ಡೇ ಕೊಡಿ ಅಂತ ನಾವೇನು ಇದು ಮಾಡಿಲ್ಲ. ನಮ್ಗೆ ಅಕ್ಕಿ ಕೊಟ್ಟರು ಸಾಕು. ಇನ್ನು 5 ಯೋಜನೆಯನ್ನು ತರ್ತೇವೆ ಅಂತ ಹೇಳಿದ್ರು. ಒಂದು ಬಸ್ ಇದು ಮಾಡಿದ್ದಾರೆ, ಅದರಿಂದ ಏನಾಗ್ತದೆ? ಒಳ್ಳೇದಾಗ್ತದೆಯಾ? ನಮಗೆ ನಾವೇನು ಯಾವತ್ತು ಹೋಗುವಿಲ್ಲ, ಏನೂ ಇಲ್ಲ. ನಾವು ಇನ್ನೂ ಬೆಂಗಳೂರಲ್ಲೇ ಇವಿ. ಅರೆ ಒಳ್ಳೇದಾಯ್ತದೆ. ಈಗ ಬಡವ್ರಿಗಾದ್ರೆ ಬೇಕಾದ್ರೆ ಒಳ್ಳೇದಾಯ್ತದೆ. ಈಗ ಈಗ ಕಾಲೇಜರ್ಗೋ ಇಲ್ಲ ಓದೋರ್ಗೋ ಇದು ಮಾಡಿದ್ರೆ ಸಾಕು. ಬೇರೆಯವ್ರ ಕೆಲಸ ಮಾಡಿದ್ರೆ ನೂಕಾಟ ಇದು ಆದರೆ ಅಲ್ಲಿ ಮೀನು ಕ್ಲೀನ್ ಮಾಡಲ್ಲ ಅದು. ಅದರಿಂದ ಬಗ್ಗೆ ಇದಾಯ್ತದೆ ಅಷ್ಟೇ. ನಮ್ಗೆ ಇನ್ನೇನು ಇದ್ದಾಗಿಲ್ಲ. ಅದೇ ಹೇಳಿವೇ, ಅಕ್ಕಿ ಕೊಡ್ತೀನಿ ಅಂತ ಹೇಳೋರಲ್ಲ, ಅಕ್ಕಿ ಕೊಟ್ಟರೆ ನಮ್ಗೆ ಅಷ್ಟೇ ಸಾಕು. ನಮ್ಗೇನು ದುಡ್ಡು ಕಾಸು ಏನು ಇದು ಮಾಡೋದಿಲ್ಲ. ದುಡ್ಡು ಕಾಸು ಇವತ್ತಿಲ್ಲ ಅಂದ್ರೆ ನಾಳೆ ಇದು ಮಾಡ್ತಾರೆ, ದೀರ್ಘ ನಿಲ್ಲಿಸ್ತಾರೆ ಅಷ್ಟೇ. ಅಕ್ಕಿನವ್ರು ಮಾಮೂಲಿ ಕೊಟ್ಟೆ ಕೊಡ್ತಾರಲ್ಲ, ಹಂಗೆ ನಡ್ಕೊಂಡು ಹೋದ್ರೆ ಸಾಕು. ಸರ್ಕಾರದ ಮೇಲೆ ಭರವಸೆ ಇದೆಯಾ ನಿಮಗೆ? ನಮ್ಗೆ ಇರೋದಕ್ಕೆ ಅಷ್ಟೇ. ನಮ್ಗೆ ಜಾಸ್ತಿ ಅಷ್ಟು ಮಾತಾಡೋಕ್ಕಾಗಲ್ಲ. ಮಾತಾಡೋ ಜೊತೆ ಮಾತಾಡ್ಕರಿ ಅಷ್ಟು ಅಷ್ಟು ಹೇಳಿದ್ದೀನಿ ಅಷ್ಟೇ. ನಾವು ಅಷ್ಟರ ಬಗ್ಗೆ ಯಾರು ಹಾಂ ಉಮಾ